ಕಾಪುಪೇಟೆಯ ಮಂಜುಶ್ರೀ ಎನ್ಕ್ಲೇವ್ಗೆ ಸ್ಥಳಾಂತರಗೊಂಡ ಕಾಪು ಕ್ಷೇತ್ರ ಬಿಜೆಪಿಯ ನೂತನ ಕಾರ್ಯಾಲಯವನ್ನು ಬಿಜೆಪಿ ಹಿರಿಯ ಮುಖಂಡೆ ಜಿಲ್ಲಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷೆ ಶೀಲಾ ಕೆ ಶೆಟ್ಟಿ ಎರ್ಮಾಳು ದೀಪ ಬೆಳಗಿಸಿ ಉದ್ಘಾಟಿಸಿದರು. ಈ ವೇಳೆ ಕಾಪು ಶಾಸಕ ಗುರುಮೇಸರ ಶೆಟ್ಟಿ ಮಾತನಾಡಿ, ಪಕ್ಷದ ಕಚೇರಿ ಎಂದರೆ ದೇವಸ್ಥಾನಕ್ಕೆ ಸಮಾನ. ಇಲ್ಲಿಗೆ ಬರುವ ಪ್ರತಿಯೊಬ್ಬ ಕಾರ್ಯಕರ್ತರ ಆಶೋತ್ತರಗಳಿಗೂ ಸ್ಪಂದಿಸುವುದು ಜನಪ್ರತಿನಿಧಿಗಳು ಮತ್ತು ಪಕ್ಷದ ಮುಖಂಡರ ಕರ್ತವ್ಯವಾಗಿದೆ ಎಂದರು. ಉಡುಪಿ ಶಾಸಕ ಯಶಪಾಲ್ ಸುವರ್ಣ, ಮಾಜಿ ಶಾಸಕ ಲಾಲಾ ಜಿ ಆರ್ ಮೆಂಡನ್ ಮತ್ತಿತರರು ಉಪಸ್ಥಿತರಿದ್ದರು. ಪಕ್ಷದ ಚಟುವಟಿಕೆ ರೂಪುಗೊಳ್ಳುವುದು ನಮ್ಮ ಕಾರ್ಯಾಲಯದಲ್ಲಿ. ಇವತ್ತು ಕಾಪುಗೆ ಸುಸಜ್ಜಿತವಾದ ಒಂದು ಕಚೇರಿ ಇಲ್ಲಿ ಇವತ್ತು ಉದ್ಘಾಟನೆಗೊಂಡಿದೆ. 10 ವರ್ಷದ ಮೊದಲು ಅಲ್ಲಿ ನಮ್ಮ ಬಿಲ್ಡಿಂಗ್ ಅದು ಹವಾಮಾನ ವಿಷಯ ರಾಜ್ಯದ ಮಟ್ಟದಲ್ಲಿ ನಿರ್ಮಾಣ ಆಗುವಂತಹದ್ದು. ಮತ್ತೆ ಈಗಾಗಲೇ ನಮ್ಮ ನಾಯಕರು ಕೂಡ ರಾಜ್ಯದ ಪ್ರವಾಸದಲ್ಲಿದ್ದಾರೆ. ಹಾಗಾಗಿ ಈ ಕಚೇರಿ ನಮಗೆ ಪಕ್ಷದ ಎಲ್ಲಾ ಕಾರ್ಯಕರ್ತರಿಗೆ ಒಂದು ಕೇಂದ್ರ ಸ್ಥಾನದಿಂದ ಸಾಕಷ್ಟು ಒಳ್ಳೆಯ ಕಾರ್ಯಕರ್ತರ ಬೆಳವಣಿಗೆ ಮತ್ತು ಪಕ್ಷದ ಬೆಳವಣಿಗೆ ಸಹಾಯ ಆಗಲಿ ಅಂತ ಹೇಳಿ ನಾನು ಶುಭವನ್ನು ಕೋರ್ತಾ ಈ ಕಚೇರಿಯಲ್ಲಿ ನೂತನ ಶಾಸಕರು ಮತ್ತು ಅವರ ಇಡೀ ನಮ್ಮ ತಂಡ ಒಳ್ಳೆಯ ಕ್ರಿಯಾಶೀಲ ಚಟುವಟಿಕೆಯಿಂದ ಮುಂದುವರೆದಿದೆ ಅಂತ ಹೇಳಿ ಶುಭ ಹಾರೈಸಿ ಕಚೇರಿ ಬಂದಾಗ ನನ್ನ ದೇವಸ್ಥಾನ ಇದ್ದರೆ ಈ ಕಚೇರಿ ಬಗ್ಗೆ ನಾನು ಎಡ್ಡೆಗಲಿಗೆ ನಿಮ್ಗೆ ದೇವರು ಒಂದು ಜಯಂತ ಕೊಡ್ತೀರು, ನಿಮ್ಗೆ ಎಮ್ ಎಲ್ ಎ ಕ್ಷೇತ್ರ ಗೆಂದ ಕೊಡ್ತೀರು ಅಂತ ಅದು ಒಂದು ನಮ್ಮ ಒಂದಿಟ್ಟು ಒಂದು ದೇಶ ಒಂದು ಕಾಲ ಒಂದು ಜಾಗ